ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಟೈಮ್ ಬಂದುಬಿಟ್ಟು 12 o'clock ಆಗಿದೆ. ಇದು 5 minutes ಮುಂದೆ ಇದೆ. ಸೋನು ನಾನಿಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನು ರೆಡಿ ಆಗಿದ್ದೀನಿ, ಊರಿಗೆ ಹೊರಟಿದ್ದೀವಿ ಎಲ್ಲರೂ. ಅವ್ನು ಬಂದ ತಕ್ಷಣ ಅವನಿಗೆ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಹೋಗೋದು. ಜಸ್ಟ್ ಒಂದು 2 hour ಕೆಲಸ ಇದೆ, ಹೋಗಿ ಬರ್ತೀವಿ. ಅದಕ್ಕೆ ಫ್ರಿಡ್ಜ್ ಡಿಲೆವರಿನ 3 o'clock ಮೇಲುಗಡೆ ಬನ್ನಿ ಅಂತ ಹೇಳಿದ್ದೀವಿ. ಸೋನು ವೆಯ್ಟ್ ಮಾಡ್ತಾಯಿದ್ದೀನಿ. ಸೋನು ಬಂದ ಇವಾಗ ಸ್ಕೂಲಿಂದ, ಅವನು ಕರ್ಕೊಂಡು ಹೋಗಬೇಕು. ಮತ್ತು ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಂಗೆ ತಿಳಿಸಿ. ಹೋಪ್ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೋನು ಸ್ಕೂಲಿಂದ ಬಂದ ತಕ್ಷಣ ರೆಡಿ ಆಗಿಬಿಟ್ಟು ಊರಿಗೆ ಹೋಗಿ ಬಂದಿದ್ದು ಆಯಿತು. ನಾವು 4 o'clock ತನಕನೂ ವೆಯ್ಟ್ ಮಾಡಿದ್ವಿ, ಫ್ರಿಡ್ಜ್ ತಗೊಂಬರಲಿಲ್ಲ. ಅವರು 5:30 ತೊಗೊಂಡ್ಬಂದರು ಸಂಜೆ. ಮತ್ತು ಮೇಲೆ ಎತ್ತಕ್ಕೆ ತುಂಬಾ ಕಷ್ಟ ಆಯಿತು, ಯಾಕಂದರೆ ದೊಡ್ಡದು ತುಂಬ ಲೆಂತ್ ಇದ್ದಿದ್ದರಿಂದ ಸ್ವಲ್ಪನೇ ಕಷ್ಟ ಆಯಿತು ಲಿಫ್ಟ್ ಮಾಡೋಕ್ಕೆ. ಇಬ್ಬರು ಬಂದಿದ್ದರು, ಅವರು ಎಕ್ಸ್ಟ್ರಾ ಸರ್ವಿಸ್ ಚಾರ್ಜ್ ಕೂಡ ಇಸ್ಕೊಂಡ್ರು. ಮೇಲ್ ಮನೆ ಇದ್ದರೆ ಇದೊಂದು ಪ್ರಾಬ್ಲಮ್ ಅಲ್ವಾ, ಸೊ ಎಲ್ಲದಕ್ಕೂ ಸರ್ವಿಸ್ ಚಾರ್ಜ್ ಕೇಳ್ತಾರೆ ಎಕ್ಸ್ಟ್ರಾ. ಹೊರಗಡೆ ರ್ಯಾಪರ್ ಎಲ್ಲ ತೆಗೆದ್ಬಿಟ್ಟು ಒಳಗಡೆ ಫ್ರಿಡ್ಜ್ನ ನೀಟಾಗಿ ಪ್ಲೇಸ್ ಮಾಡಿ ಹೋದ್ರು ಪರ್ಫೆಕ್ಟ್ ಪ್ಲೇಸಲ್ಲಿ. ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ. ಸೊ ಮತ್ತೆ ನಾವು ಅಡ್ವಾನ್ಸ್ ಕೊಟ್ಟಿದ್ವಿ, ಬಿಲ್ ನಮ್ಗೆ ಕೊಟ್ಟಿರಲಿಲ್ಲ ಫುಲ್ ಪೇ ಮಾಡೋ ತನಕ. ಮನೆಗೆ ಬಂದಮೇಲೆ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟಮೇಲೆ ಬಿಲ್ ಸಮೇತ ಕೊಟ್ಟು ಹೋದ್ರು. ಅವರು ಸರ್ವಿಸ್ ಚೆನ್ನಾಗಿದೆ, ಡೆಮೋ ಕೊಡೋಕೆ ಇನ್ನೂ ಬಂದಿಲ್ಲ. ಹೇಗಿದೆ ಫ್ರಿಡ್ಜು ಫೈನಲ್ ಲುಕ್ಕು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಮಿರರ್ ಫಿನಿಷಲ್ಲಿದೆ, ಫುಲ್ಲು ರಿಫ್ಲೆಕ್ಟ್ ಆಗುತ್ತೆ, ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇದು ಬ್ಲ್ಯಾಕ್ ಕಲರಲ್ಲಿದೆ, ಪ್ಯೂರ್ ಬ್ಲ್ಯಾಕ್ ಅಲ್ಲ, ಸ್ವಲ್ಪ ಗ್ರೇಯಿಶ್ ಬ್ಲ್ಯಾಕಲ್ಲಿ ಬರುತ್ತೆ. ಒಳಗಡೆ ಈ ರೀತಿಯಾಗಿದೆ. ಇನ್ನು ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಮಾಡಿದ್ದಾರೆ, ಎಲ್ಲ ಅಡೆಸಿವ್ ಟೇಪ್ ಎಲ್ಲ ಹಾಕಿದ್ದಾರೆ. ಅನ್ಬಾಕ್ಸ್ ಮಾಡಾದಮೇಲೆ 1 hour ಬಿಟ್ಟಮೇಲೆ ಫ್ರಿಡ್ಜ್ನ ಆನ್ ಮಾಡಿ ಅಂತ ಹೇಳಿದರು. ಸೊ 1 hour ಬಿಟ್ಟು ನಾನು ಫ್ರಿಡ್ಜ್ ಆನ್ ಮಾಡಿದ್ದೀನಿ. 1/2 hour ಆಗಿದೆ ಆಲ್ರೆಡಿ ಆನ್ ಮಾಡಿ. ಇದಿಷ್ಟು ಫ್ರಿಡ್ಜ್ ಟೂರು, ಇನ್ನೂ ಏನು ನಾನು ಓಪನ್ ಮಾಡಿಲ್ಲ. ಹೊರಗಡೆ ಎಲ್ಲ ಕ್ಲೀನ್ ಮಾಡಿದ್ದೀನಿ, ಬಟ್ ಒಳಗಡೆ ಇನ್ನೂ ಏನು ಕ್ಲೀನ್ ಮಾಡಿಲ್ಲ. ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಬೇಕು, ಇನ್ನೂ ಒಂದು 2 days ಟೈಮ್ ತಗೊಳ್ಳುತ್ತೆ. ಮತ್ತು ಕೆಳಗಡೆ ಚಿಕ್ಕ ಪುಟ್ಟ ಏನಾದರೂ ಪಾಕೆಟ್ಸ್ ಇಟ್ಕೋಬೋದು, ಇಲ್ಲಿ ಬಾಟಲ್ ಇಡೋಕ್ಕೆ, ಮತ್ತು ಬ್ಯೂಟಿ ಕೇರ್ ಅಥವಾ ಮೆಡಿಸಿನ್ ಏನಾದರೂ ಇಟ್ಕೋಬೋದು. ಎಲ್ಲ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟು ಇದು ಇಂಟೀರಿಯರ್ ನೋಡೋದಾದರೆ ಇಲ್ಲಿ LED ಕೊಟ್ಟಿದ್ದಾರೆ. ಫ್ರಿಡ್ಜ್ ಓಪನ್ ಆದ ತಕ್ಷಣ ಒಳಗಡೆ ಏನಿದೆ ಅದು ಕಾಣಿಸ್ಬೇಕಲ್ವಾ, ಸೊ LED ಈಸ್ ಕಂಪಲ್ಸರಿ. ಮತ್ತು ತುಂಬ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ, 4 3 ಸ್ಮಾಲ್ ಸೈಜಲ್ಲಿದೆ, 1 big ಸೈಜಲ್ಲಿದೆ. ಕ್ವಾಲಿಟಿ ಮಾತ್ರ ಸೂಪರಾಗಿದೆ. ಮತ್ತು ಫ್ರೂಟ್ ಬಾಕ್ಸು, ವೆಜಿಟೇಬಲ್ ಬಾಕ್ಸ್, ಕೆಳಗಡೆ ಫ್ರೀಜರಲ್ಲಿ ಕೂಡ ಇಡ್ಬೋದು, ಯಾಕಂದರೆ ಫ್ರೀಜರ್ ಕನ್ವರ್ಟ್ ಕೂಡ ಮಾಡ್ಕೋಬೋದಲ್ವಾ. ಸೊ ಅದಕ್ಕೆ ಒಂದು ಸ್ವಲ್ಪನೂ ಅಲ್ಲಾಡ್ದಿರೋ ಥರ ಫುಲ್ ಪ್ಯಾಕೇಜ್ ಮಾಡಿದ್ದಾರೆ ಅವರು. ಸೊ ಇದಿಷ್ಟು ಎಂಪ್ಟಿ ಫ್ರಿಡ್ಜ್ ಸ್ಟೋರು. ಹೇಗನ್ನಿಸ್ತು, ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಇದು ಮೊಟ್ಟೆ ಎಲ್ಲ ಇಡೋಕ್ಕೆ ಕೊಟ್ಟಿದ್ದಾರೆ ಅನಿಸುತ್ತೆ, ಯಾಕಂದರೆ ನಾನು ಚಿಕ್ಕದ ಫ್ರಿಡ್ಜ್ ಯೂಸ್ ಮಾಡಿದ್ದೀನಿ, ಬಟ್ ಎಗ್ ಕಂಟೈನರು ಡಿಫ್ರೆಂಟ್ ಆಗಿದೆ. ಸೊ ನಾನು ಗೆಸ್ ಮಾಡ್ತಾ ಇದ್ದೀನಿ ಇದು ಅದೇ ಇರ್ಬೋದು ಅಂತ. ನೆಕ್ಸ್ಟು ಕೀ ಕೂಡ ಕೊಟ್ಟಿದ್ದಾರೆ. ಯೂಶ್ವಲ್ ಎಲ್ಲ ಫ್ರಿಡ್ಜ್ಗೂ ಕೀ ಕೊಡ್ತಾರೆ, ಯಾಕಂದರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ವ, ಸೊ ಚೈಲ್ಡ್ ಲಾಕ್ ಮಾಡ್ಬೋದು. ನೆಕ್ಸ್ಟು ಮ್ಯಾನ್ಯುಯಲ್ ಕೊಟ್ಟಿದ್ದಾರೆ, ಹೈರ್ ಕಂಪ್ನಿದು BMR ಡಬಲ್ ಡೋರ್ ಫ್ರಿಡ್ಜ್. ಇಲ್ಲಿ ಹೊಟ್ಟೆ ಹಶು ಅಂತ ಊಟ ಮಾಡ್ತಾ ಇದ್ದಾನೆ. ಏನು ಊಟ ಮಾಡ್ತಿದ್ಯಾ ಸೋನು, ಚೆನ್ನಾಗಿದ್ಯಾ? ಹ್ಞೂ ಸರಿ. ಯಾರು ಮಾಡಿದ್ದು? ಹೌದಾ? ಹ್ಞೂ ಸರಿ ಸರಿ. ಭಾಳ ಹೊಟ್ಟೆ ಹಶುವಾಗಿದೆಯಾ? ಹ್ಞೂ ಸರಿ. ನಾನು ಅಡೆಸಿವ್ ಟೇಪ್ಸ್ನೆಲ್ಲ ರಿಮೂವ್ನೇ ಮಾಡಿರಲಿಲ್ಲ, ಹಾಗೆ ಆನ್ ಮಾಡಿಬಿಟ್ಟಿದ್ದೆ ಫ್ರಿಡ್ಜು. ಸೊ ಮ್ಯಾನ್ಯಲ್ ಓದಿದ್ಮೇಲೆ ಗೊತ್ತಾಯ್ತು ನನಗೆ ಅದು ಎಲ್ಲ ರಿಮೂವ್ ಮಾಡಬೇಕು. ಫಸ್ಟ್ ಏನು ಪ್ಯಾಕಿಂಗ್ ಮಾಡಿರ್ತಾರೆ ಎಲ್ಲನೂ ಆಮೇಲೆ ಆನ್ ಮಾಡಬೇಕಂತ. ಸೊ ಎಲ್ಲನೂ ಆಫ್ ಮಾಡಿಬಿಟ್ಟು ರಿಮೂವ್ ಮಾಡ್ತಾಯಿದ್ದೀನಿ. ಇವಾಗೇನು ತೋರಿಸ್ತಾ ಇದ್ದೀನಲ್ಲ, ಇದು ಟಫನ್ ಗ್ಲಾಸು. ಟೋಟಲಿ 4 glasses ಕೊಟ್ಟಿದ್ದಾರೆ, 1 big ಸೈಜಲ್ಲಿ ಮತ್ತು 3 ಸ್ಮಾಲ್ ಸೈಜಲ್ಲಿ ಕೊಟ್ಟಿದ್ದಾರೆ ಮೀಡಿಯಮ್ ಸೈಜಲ್ಲಿ. ಇವಾಗ ನಾನೇನು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಕಂಪಾರ್ಟ್ಮೆಂಟ್ಸ್ ಎಲ್ಲನೂ ನಾನು ರಿಮೂವ್ ಮಾಡಿಬಿಟ್ಟು ಮೈಲ್ಡ್ ಸೊಲ್ಯೂಷನಲ್ಲಿ ವಾಶ್ ಮಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ಕೈ ಬಿಟ್ಟದೆ ಆನ್ ಆಗುತ್ತೆ. ಬಿಲ್ ಕೊಟ್ಟಿದ್ದಾರೆ 100 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು ಅಷ್ಟೇ. 100 ರೂಪಾಯಿ ಎಕ್ಸ್ಟ್ರಾ ಇಸ್ಕೊಂಡು 1 hour ಬಿಟ್ಟು ಆನ್ ಮಾಡ್ರಿ ಅಂತ ಹೇಳಿದ್ರು. ಸೊ ಅದಕ್ಕೆ ಆನ್ ಮಾಡಿದ್ದೆ.
ಬಟ್ ಇವಾಗ ಮ್ಯಾನ್ಯಲ್ ಓದಿದ ಮೇಲೆ ಅದ್ರಲ್ಲಿ ಕೊಟ್ಟಿರೋ ಆನ್ ಮಾಡೋಕ್ಕೂ ಮುಂಚೆ ಇದು ಅಡೆಸು ಟೇಪ್ಸ್ ಏನು ಅವರು ಸ್ಟಿಕ್ ಮಾಡಿರ್ತಾರೆ ಅದೆಲ್ಲ ರಿಮೂವ್ ಮಾಡಿ ಅಂತ. ಸೊ ಅದೆಲ್ಲ ರಿಮೂವ್ ಮಾಡಿ ಆಮೇಲೆ ಆನ್ ಮಾಡ್ರಿ ಅಂತ ಅವರು ಡಿಲಿವರಿ ಕೊಟ್ರಲ್ಲ ಅವ್ರು ನೀಟಾಗಿ ಏನು ಹೇಳಿಲ್ಲ, ಜಸ್ಟ್ ಒನ್ ಅವರ್ ಬಿಟ್ಮೇಲೆ ಆನ್ ಮಾಡಿ ಅಂತ ಹೇಳಿದರು. ಸೊ ನಾನು ಅದಕ್ಕೆ ಮ್ಯಾನ್ಯಲ್ ಫುಲ್ ಪರ್ಫೆಕ್ಟಾಗಿ ಒಂದೊಂದು ಸ್ಟೆಪ್ಸು ಓದ್ತಾ ಇದ್ದೀನಿ. ನನಗೆ ಡಬಲ್ ಡೋರಿಂದು ಅಷ್ಟು ಇದಿಲ್ಲ, ಎಕ್ಸ್ಪೀರಿಯನ್ಸ್ ಇಲ್ಲ. ಫಸ್ಟ್ ಟೈಮು ಸಿಂಗಲ್ ಡೋರಿಂದು ಯೂಸ್ ಮಾಡಿದ್ದೀನಿ, ಅಂದರೆ ನ್ಯೂಲಿ ಅರೈವ್ಡ್ ಫ್ರಿಡ್ಜ್ನ ಯಾವತ್ತೂ ಯೂಸ್ ಮಾಡಿಲ್ಲ ನಾನು. ಸೊ ಅದಕ್ಕೆ ನನಗೆ ಅಷ್ಟು ಎಕ್ಸ್ಪೀರಿಯನ್ಸ್ ಇಲ್ಲ. ಓಪನ್ ಮಾಡ್ತಾ ಇದ್ದೀನಿ ಇವಾಗ. ಇದು ಫ್ರಿಡ್ಜು ಒಂದೊಂದು ತುಂಬ ಡಿಫಿಕಲ್ಟ್ ಇದೆ ಓಪನ್ ಮಾಡೋಕ್ಕೆ, ಇನ್ನು ಕೆಲವ್ರು ಈಸಿಯಾಗಿ ಇನ್ನು ಕೆಲವು ಈಸಿಯಾಗಿ ಬರ್ತಾ ಇದೆ. ನಿಮಗೆ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತಿದ್ದೀನಿ. ಮತ್ತು ಇದೊಂದು ಅಪ್ಡೇಟ್, ಇದೊಂದು ಮೆಮೊರಿ ಅಂತಲೂ ಇಟ್ಕೋಬೋದು, ಯಾಕಂದರೆ ನಮ್ಮ ಲೈಫಲ್ಲಿ ಏನೇನು ನಡೆಯುತ್ತೆ ಸೊ ಅದನ್ನು ಒಂದು ಮೆಮೊರಿಯಾಗಿ ಕ್ಯಾಪ್ಚರ್ ಮಾಡೋಕ್ಕೂ ನನಗೆ ಇಷ್ಟ. ಮತ್ತು ನಿಮ್ಗೆ ಹೆಲ್ಪ್ ಆದರೆ ಇನ್ನೂ ಒಳ್ಳೆಯದು. ಸೊ ಇದೊಂದು ಲೈಫ್ ಅಪ್ಡೇಟ್ ನಮ್ಮದು. ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಹೋಗಿದ್ವಲ್ಲ ಶೋರೂಮಲ್ಲಿ, ಅಲ್ಲಿಗೆ ಹೋದಾಗಲೂ ನಾನು ಐಸ್ ಮೇಕಪ್ ನೋಡಿರಲಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ ಇದು. ಮತ್ತು ಫ್ರೀಜರಲ್ಲಿ ಲೈಟ್ ಅವೈಲೇಬಲ್ ಇಲ್ಲ. ನಂಗೆ ತುಂಬ ಇಷ್ಟ ಆಯಿತು, ತುಂಬ ಸ್ಪೇಷಿಯಸ್ ಆಗಿದೆ. ನಾನು ಕೆಳಗಿಂದ ಆದಷ್ಟು ಅವಾಯ್ಡ್ ಮಾಡ್ತೀನಿ ಆಫಲ್ಲೇ ಇಡೋಕ್ಕೆ, ಯಾಕಂದರೆ ಅನ್ನೆಸೆಸರಿ ಯೂಸ್ ಮಾಡೋದು ಬೇಡ ಅಂತ. ಪವರ್ ಕನ್ಸಂಪ್ಷನ್ನು ತುಂಬ ಜಾಸ್ತಿ ಆಗುತ್ತೆ. ಏನಾದರೂ ಐಸ್ ಕ್ರೀಮ್ಸು ಆ ಥರ ಏನಾದರೂ ಇವಾಗ ತರಲೇಬೇಕು, ಯಾಕಂದರೆ ಸೋನುಗೆ ಐಸ್ ಕ್ರೀಮ್ಸು ಜ್ಯೂಸ್ ಎಲ್ಲ ತುಂಬಾ ಇಷ್ಟಪಡ್ತಾನೆ ಅವನು. ತಂದಾಗ ಅದನ್ನ ಫ್ರೀಜರಾಗಿ ಕನ್ವರ್ಟ್ ಮಾಡ್ಕೊಂಡ್ರಾಯ್ತು, ಇಲ್ಲ ರೆಫ್ರಿಜರೇಟರ್ ಆಗಿ ಇಟ್ಕೊಳೋಣ ಅಂತ ನನ್ನ ಪ್ಲ್ಯಾನ್ ಇದೆ. ಡೆಮೋ ಕೊಡೋಕ್ಕೆ ನಾಳೆ ಬರ್ತೀವಿ ಅಂತ ಹೇಳಿದ್ದಾರೆ. ಇವತ್ತೇ ಬರಬೇಕಿತ್ತು, ನಾವು ಊರಿಗೆ ಹೋಗಿದ್ದರಿಂದ ಸ್ವಲ್ಪ ಎಲ್ಲನೂ ಡಿಲೇ ಆಯಿತು. ಇವತ್ತು 12 o'clock ಡೆಲಿವರಿ ಕೊಡ್ತೀವಿ ಅಂತ ಹೇಳಿದರು, ಬಟ್ 5:30 ಆಗಿತ್ತು ಡೆಲಿವರಿ ಕೊಟ್ಟಾಗ. ಡೆಲಿವರಿ ಸ್ವಲ್ಪ ಲೇಟ್ ಆಯಿತು, ಯಾಕಂದರೆ 11 ಒಳಗೆ ಕೊಡ್ತೀವಿ ಅಂತ ಹೇಳಿದರು. ಸೊ ನಾವು ಬೇಡ 2:30 3 ಬನ್ನಿ ಅಂತ ಹೇಳಿದ್ವಿ. ಸೊ ಅವರು 5:30 ಬಂದರು. ಇಲ್ಲಿ ಏನಾಗಲ್ಲ, ಇವತ್ತು ಬಂದಿದೆ, ಬಟ್ ಇದು ಡೆಮೋ ಕೊಡೋರು ಬಂದಿದ್ರೆ ಚೆನ್ನಾಗಿತ್ತು, ಯಾಕಂದರೆ ನಾನು ಇವಾಗ ಆನ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಅವ್ರು ಡೆಮೋ ಕೊಟ್ಟಾದಮೇಲೆ ಸ್ವಲ್ಪ ಕ್ಲೀನ್ ಮಾಡೋದೆಲ್ಲ ಜಾಸ್ತಿ ಇದೆ, ಇದ್ರದ್ದು ಇದೆಲ್ಲ ಎಲ್ಲ ಪಾರ್ಟಿಕಲ್ಸ್ ಬಿದ್ದಿದೆ ಇದರದ್ದು, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸೊ ಅದಕ್ಕೆ ಇವಾಗೇನು ನಾನು ಆನ್ ಮಾಡಲ್ಲ, ಮಾರ್ನಿಂಗ್ ಅವ್ರು ಡೆಮೋ ಕೊಟ್ಟು ಆದಮೇಲೆ ಅಷ್ಟೊತ್ತಿಗೆಲ್ಲ ಕ್ಲೀನ್ ಮಾಡ್ತೀನಿ. ಡೆಮೋ ಕೊಟ್ಟಾದಮೇಲೆ ನಾನು ಯೂಸ್ ಮಾಡ್ತೀನಿ, ಇವತ್ತು ಬೇಡ, ಜಸ್ಟ್ ಇವತ್ತು ಕ್ಲೀನ್ ಮಾಡೋಣ ಅಂತ ಕೂತಿದ್ದೀನಿ. ನನಗೆ ತುಂಬ ಇಷ್ಟ ಆಯಿತು ಇದು ಫ್ರಿಡ್ಜು, ಯಾಕೆ ಗೊತ್ತಾ, ನನಗೆ ಎಸ್ಪೆಷಲಿ ಇದು ತುಂಬಾ ಇಷ್ಟ ಆಯಿತು, ಯಾಕಂದರೆ ಕಂಪಾರ್ಟ್ಮೆಂಟ್ಸ್ ಎಲ್ಲ ತುಂಬಾ ಇದೆ, ತುಂಬ ಸ್ಟೋರ್ ಮಾಡ್ಬೋದು ಫ್ರೂಟ್ಸು ವೆಜಿಟೇಬಲ್ಸು. ಕೆಳಗಡೆ ಫ್ರೀಸರಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹೇಗಿದೆ ಅಂತ ತಿಳಿಸಿ, ಹೇಗಿದೆ ಫ್ರಿಡ್ಜ್ ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ ಹೇಗಿದೆ ಅಂತ. ಐಸ್ ಮೇಕರ್ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ರ್ಯಾಪ್ ಮಾಡಿದ್ದಾರೆ, ನನಗೆ ಇದು ಪ್ಯಾಕೇಜಿಂಗ್ ತುಂಬಾ ಇಷ್ಟ ಆಯಿತು. ಯಾವಾಗಾದರೂ ಒಂದ್ಸತಿ ಯೂಸ್ ಮಾಡೋದು ಅಷ್ಟೆ, ನಮಗೆ ಐಸ್ ಮೇಕರ್ ಅಷ್ಟು ನೆಸೆಸಿಟಿ ಇಲ್ಲ. ನೋಡಿ ಈ ಥರ ಎಲ್ಲ ಡಸ್ಟ್ ಎಲ್ಲ ಇದೆ, ಸೊ ನೀಟಾಗಿ ಕ್ಲೀನ್ ಮಾಡಬೇಕು. ಇಲ್ಲಿ ಐಸ್ ಕ್ಯೂಬ್ಸು ಆದಮೇಲೆ ನಾವು ಇದನ್ನು ರೊಟೇಟ್ ಮಾಡಿದ್ರೆ ಇದು ಈ ಕಂಟೈನರಿಗೆ ಎಲ್ಲ ಐಸ್ ಕ್ಯೂಬ್ಸು ಬೀಳತ್ತೆ. ಟೆಕ್ನಿಕ್ ತುಂಬ ಚೆನ್ನಾಗಿದೆ, ನನಗೆ ಐಸ್ ಮೇಕರ್ ತುಂಬಾ ಇಷ್ಟ ಆಯಿತು, ಸ್ಕಿನ್ ಕೇರಿಗೆ ಸ್ವಲ್ಪ ಯೂಸ್ ಆಗ್ಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಎಲ್ಲ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ಎಲ್ಲ ನೋಟಿಫಿಕೇಷನ್ಸ್ ಬರುತ್ತೆ, ಎಲ್ಲ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್, ಬಾಯ್.